ಸುಮ್ಮನೆ ಎಲ್ಲ ಅಪೋಸಿಷನ್ ಎಲ್ಲ ಬಾಯ್ಕಾಟ್ ಮಾಡಿ ರಾಜ್ಯಪಾಲರು ಕೂಡ ಭೇಟಿ ಮಾಡಿದ್ದಾರೆ ಸರ್, ಏನಿದು ಅವತರ ರಾಜಕೀಯ ಮಾಡ್ತಾ ಇದ್ದಾರೆ? ಯಾಕೆಂತಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಇಬ್ರು, ಒಬ್ರು ಕಾಂಗ್ರೆಸ್ಗೆ ವೋಟ್ ಹಾಕಿ ಇನ್ನೊಬ್ರು ಆಬ್ಜೆಕ್ಟ್ ಆಗ್ಬಿಟ್ಟು ಅದನ್ನ ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೆ. ಯಾಕೆಂತಂದ್ರೆ ಅವ್ರಿಗೆ ಎಲ್ಲ ಎಮ್ ಎಲ್ ಎಗಳನ್ನು ಕೂಡ ಇಂಟ್ಯಾಕ್ಟ್ ಆಗಿ ಇಟ್ಕೊಳಕಾಗ್ಲಿಲ್ಲ, ಅದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಅಲೈನ್ಸ್ ಒಪ್ಪಲಿಲ್ಲ ಜನ, ಅಲೈನ್ಸ್ ಅವ್ರನ್ನ ಒಪ್ಪಲಿಲ್ಲ. ಆಮೇಲೆ ಜನ ಅವರ ಅಲೈಯನ್ಸ್ ಮಾಡ್ಕೊಂಡಿದಾರಲ್ಲ ಈಗ ಅನ್ನಿತಿಕಲ್ ಆಗಿ, ಅದನ್ನು ಒಪ್ಪಲ್ಲ. ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು JDSನವರು, ಯಾವ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗಲ್ಲ ಅಲ್ವಾ, ಈಗ ಯಾಕೆ ಹೋಗಿದ್ದರು? ಸರ್, ಸರ್ಕಾರಿ ಕಾರ್ಯಕ್ರಮನ ರಾಜಕೀಯವಾಗಿ ಬಳಸ್ಕೊತಾವ್ರೆ ಸರ್, ಹಿಂದೆ ನಮ್ಮ ಸರ್ಕಾರ ಮಾಡಿದ್ದ ಕಾಮಗಾರಿಗಳನ್ನ ಇವ್ರು ಮುಖ್ಯಮಂತ್ರಿಗಳು ಬಂದು ಈಗ ಉದ್ಘಾಟನೆ ಮಾಡ್ತಾವ್ರೆ ಅಂತ ನಮ್ಗೆ JDS ನಾಯಕರ ಆರೋಪ. ನಾವು ಮಾಡಿದ ಕಾರ್ಯಕ್ರಮಗಳನ್ನ ಇವರು ಉದ್ಘಾಟನೆ ಮಾಡಿರ್ಲಿಲ್ಲ, ನಾವು ಮಾಡಿದ ಕಾರ್ಯಕ್ರಮಗಳನ್ನ JDSನವರು BJPಯವರು ಉದ್ಘಾಟನೆ ಮಾಡಿರ್ಲಿಲ್ಲ. ಎಷ್ಟು ಸರ್ಕಾರ ಅಂತಂದ್ರೆ ಒಂದು ಕಂಟಿನ್ಯೂಯಸ್ ಇದು, ಅದು ಎಸ್ಟಾಬ್ಲಿಷ್ಮೆಂಟ್. ಅದು ನಾವು ಹಿಂದೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು, ಅವೆಲ್ಲನೂ ಕೂಡ ಇವ್ರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು. ಈಗ ನಾವು ಯಾವ ಕಾರ್ಯಕ್ರಮ ಅವ್ರು ಮಾಡಿರೋ ನಾವು ಮಾಡ್ತಾ ಇರೋದು ಯಾವುದು? ಎಲ್ಲವೂ ಅಂದ್ರೆ ಸುಳ್ಳು ಆಗಿದ್ರೆ ಸ್ಪೆಸಿಫಿಕ್ ಆಗಿ ಹೇಳಬೇಕು, ಇಂಥ ಕಾರ್ಯಕ್ರಮ ನಮ್ಮ ಕಾಲದಲ್ಲಿ ಮಾಡಿತ್ತೋ ಅದು ಆಯ್ತಪ್ಪ, ಈಗ ನಮ್ಮ ಕಾಲದಲ್ಲಿ ಪೂರ್ಣ ಆದರೆ ಏನು ಮಾಡಬೇಕು? ಅದನ್ನ ಅವ್ರನ್ನೇ ಕರೆದು ಉದ್ಘಾಟನೆ ಮಾಡಿಸ್ಬೇಕಾ? ಅವ್ರ ಕಾಲದಲ್ಲಿ ಪ್ರಾರಂಭ ಆಗಿತ್ತು ಅಂತ ಅಸ್ಯೂಮಿಂಗ್ ಬಂದೆ ಆರ್ಗ್ಯುಮೆಂಟ್ ಶೇ. BJP ಕಾಲದಲ್ಲಿ ಕೆಲಸ ಶುರುವಾಗಿತ್ತು ಅಂತ ಇಟ್ಕೊಳ್ಳ, ನಮ್ಮ ಕಾಲದಲ್ಲಿ ಕಂಪ್ಲೀಟ್ ಆಗುತ್ತೆ. ಆಗ BJPಯವ್ರನ್ನೇ ಕರೆದು ಮಾಡಿಸ್ಬೇಕಾ? ಯಾವುದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಎಲ್ಲ ಮಾತಾಡಿದ್ರು? ಕಲಿಸ್ಕೊಟ್ಟವರೇ ನರೇಂದ್ರ ಮೋದಿ ಅವರು. ನನಗೆ ಪಾರ್ಲಿಮೆಂಟ್ನಲ್ಲಿ ರಾಜಕೀಯ ಭಾಷಣ ಮಾಡಿದ್ರಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಸಮಾವೇಶದಲ್ಲಿ JDS ಅಭ್ಯರ್ಥಿಯನ್ನ ಸೋಲಿಸಿ ಅಂತ ಅನೌನ್ಸ್ ಮಾಡಿದ್ರಿ ಬಾಣವರದಲ್ಲಿ, ಇದು ರಾಜಕೀಯವಾಗಿ ಫಲಾನುಭವಿ ಸಮಾವೇಶನ ರಾಜಕೀಯೀಕರಣ ಮಾಡ್ತಾ ಇದ್ದೀರಾ? ಹೌದಪ್ಪ, ಹೇಳಿರೋದು ನಿಜ. ಸೋಲಿಸಿ ಅವರು ನಿಮ್ಮ ಪರ ಇಲ್ದಿರೋದ್ರೆ ಸೋಲಿಸಿ ಅಂತಂದೆ, ಏನು ತಪ್ಪು ಇಲ್ಲ. JDSನವ್ರು ಕೊಟ್ಟಾರ, ನಾನೇ ಕೊಡ್ಬೇಕಲ್ವ? JDSನವ್ರು ಕೊಟ್ಟಾರೇನ್ರಿ, ನಾವೇ ಕೊಡ್ಬೇಕು? ಕೊಡ್ತೀವಿ, ಕೊಡ್ತೀವ್ರಿ. ಅವ್ರು ಹೇಳ್ಬಿಟ್ಟ ತಕ್ಷಣ ಕೊಡಕ್ಕಾಗಲ್ಲ. ನಾನು ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.